ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್ ಸಿ ಎಸ್ ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪೇಮೆಂಟ್ ಓಚರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ ಗೇಟ್ ವೇ ಆಫ್ ಟ್ಯಾಲಿ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಪೇಮೆಂಟ್ ಅನ್ನ ನಾವೀಗ ಎಂಟ್ರಿ ಮಾಡಬೇಕಾಗಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಪೇಮೆಂಟ್ ರೆಸಿಪ್ಟ್ ಓಚರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ ಮೊದಲು ನಾವು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ನಮ್ಮ ಬ್ಯಾಂಕ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್ ಅಮೌಂಟ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ನಂತರ ನಾವೀಗ ಯಾರಿಗೆ ಪೇಮೆಂಟ್ ಅನ್ನ ಕೊಡಬೇಕಾಗಿದೆ ಆ ಕಂಪನಿಯನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾವಿಲ್ಲಿ ಕ್ಯಾಶ್ ಪೇಮೆಂಟ್ ಅನ್ನ ಕೊಡ್ತಾ ಇದ್ದಾಗ ಇಲ್ಲಿ ನಾವು ಕ್ಯಾಶ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಕೌಂಟ್ ಅಲ್ಲಿ ನಾವು ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಪರ್ಟಿಕ್ಯುಲರ್ಸ್ ಅಲ್ಲಿ ನಾವು ಯಾವ ಕಂಪನಿಗೆ ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ ಅಥವಾ ಯಾವ ಗೆ ನಾವ್ ಇಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಜೆನ್ ಕಂಪ್ಯೂಟರ್ ಗೆ ಪೇಮೆಂಟ್ ಅನ್ನ ಕೊಡಬೇಕಾಗಿದೆ ಆ ಕಂಪನಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಸನ್ರಿ ಕ್ರೆಡಿಟರ್ಸ್ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಅವರಿಗೆ ನಾವು ಎಷ್ಟು ಅಮೌಂಟ್ ಅನ್ನ ಕೊಡಬೇಕಾಗಿದೆ ಬ್ಯಾಲೆನ್ಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ನಮ್ಮ ಬ್ಯಾಂಕ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಸೆವೆನ್ ಲ್ಯಾಕ್ ಏಟ್ ತೌಸಂಡ್ ರುಪೀಸ್ ಇದೆ ನಾವಿಲ್ಲಿ ಫೈವ್ ಲ್ಯಾಕ್ ಅನ್ನ ಪೇ ಮಾಡೋಣ ಫೈವ್ ಲ್ಯಾಕ್ ರುಪೀಸ್ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದ್ದೀವಿ ನಂತರ ಎಂಟರ್ ಅಗೇನ್ಸ್ಟ್ ರೆಫರೆನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಯಾವ ಆಪ್ಷನ್ ನಾವು ಯಾವಾಗ ಸೆಲೆಕ್ಟ್ ಮಾಡಬೇಕು ಅಂತ ಅಗೇನ್ಸ್ಟ್ ರೆಫರೆನ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಪರ್ಚೇಸ್ ಇನ್ವಾಯ್ಸ್ ಡಿಟೇಲ್ಸ್ ಇಲ್ಲಿ ಬಂದಿದೆ ನೀವು ನೋಡಬಹುದು ಪೆಂಡಿಂಗ್ ಬಿಲ್ಸ್ ಸೆಲೆಕ್ಟ್ ಇನ್ವಾಯ್ಸ್ ನಂತರ ಫೈವ್ ಲ್ಯಾಕ್ ಇಲ್ಲಿ ಡೆಬಿಟ್ ಆಗ್ತಾ ಇದೆ ನಾವಿಲ್ಲಿ ಫೈವ್ ಲ್ಯಾಕ್ ರುಪೀಸ್ ಅನ್ನ ಕೊಡ್ತಾ ಇದೀವಿ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ನಾವು ಫೈವ್ ಲ್ಯಾಕ್ ಎಂಟ್ರಿ ಮಾಡಿದ ನಂತರ ನಮ್ಮ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಲ್ಲಿ ಕಡಿಮೆ ಆಗಿದೆ ಸೆವೆನ್ ಲ್ಯಾಕ್ ಏಟ್ ತೌಸಂಡ್ ರುಪೀಸ್ ಇತ್ತು ಈಗ ಇಲ್ಲಿ ಫೈವ್ ಲ್ಯಾಕ್ ರುಪೀಸ್ ಡೆಬಿಟ್ ಆಗಿದೆ ನೀವು ಇಲ್ಲಿ ನೋಡಬಹುದು ಬ್ಯಾಲೆನ್ಸ್ ಇಲ್ಲಿ ಕಡಿಮೆ ಆಗಿದೆ ಇಲ್ಲಿ ಸಹ ನೀವು ನೋಡಬಹುದು ಜೇನೆಕ್ಸ್ ಕಂಪ್ಯೂಟರ್ ನಾವು ಅವ್ರಿಗೆ ಲೆವೆನ್ ಲ್ಯಾಕ್ ಏಟಿ ತೌಸಂಡ್ ರುಪೀಸ್ ಅನ್ನ ನಾವಿಲ್ಲಿ ಕೊಡಬೇಕಾಗಿತ್ತು ಫೈವ್ ಲ್ಯಾಕ್ ಇಲ್ಲಿ ಮೈನಸ್ ಆಗಿದೆ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ರುಪೀಸ್ ಇಲ್ಲಿ ಬ್ಯಾಲೆನ್ಸ್ ಇದೆ ನೀವು ಇಲ್ಲಿ ನೋಡ್ಬೇಕಾಗುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿರೋ ಹಾಗೆ ಪ್ರತಿ ಬಾರಿ ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಇರಬಹುದು ಪರ್ಚೇಸ್ ಇನ್ವಾಯ್ಸ್ ಇರಬಹುದು ಪೇಮೆಂಟ್ ಇರಬಹುದು ರೆಸಿಪ್ಟ್ ಇರಬಹುದು ಈ ಓಚರ್ಗಳನ್ನ ಅಥವಾ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಇರಬಹುದು ಅಥವಾ ಕ್ಯಾಶ್ ಟು ಕ್ಯಾಶ್ ಟ್ರಾನ್ಸ್ಫರ್ ಇರಬಹುದು ಈ ಎಂಟ್ರಿಗಳನ್ನ ನಾವು ಮಾಡಿದಾಗ ಅಮೌಂಟ್ ವೇರಿಯೇಷನ್ಸ್ ಅನ್ನ ನಾವಿಲ್ಲಿ ಪ್ರತಿ ಬಾರಿ ಚೆಕ್ ಮಾಡಬೇಕಾಗುತ್ತೆ ಟೈಮ್ ಇಲ್ಲಿ ನಾವು ಮೈನಸ್ ಮಾಡಿದ್ರು ಸಹ ಆ ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ಲಸ್ ಆಗುತ್ತೆ ಈ ರೀತಿಯಾದ ಮಿಸ್ಟೇಕ್ ಆಗಬಾರದು ಅದಕ್ಕೋಸ್ಕರ ನಾವಿಲ್ಲಿ ಪ್ರತಿ ಬಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ ನಂತರ ಎಂಟರ್ ನಾವಿಲ್ಲಿ ಚೆಕ್ ಅನ್ನ ಕೊಡ್ತಾ ಇದೀವಿ ಅಥವಾ ಡಿ ಡಿ ನಮ್ಮ ಚೆಕ್ ಡೀಟೇಲ್ಸ್ ಯಾವ ಬ್ಯಾಂಕ್ ಇಂದ ಯಾವ ಡೇಟ್ ಗೆ ಚೆಕ್ ಅನ್ನ ಕೊಡ್ತಾ ಇದೀವಿ ಈ ರೀತಿಯಾದ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಎಂಟರ್ ನರೇಶನ್ ನಾವಿಲ್ಲಿ ಬರೀಬಹುದು ಚೆಕ್ ನಂಬರ್ ಯಾವ ಬ್ಯಾಂಕ್ ಚೆಕ್ ಎಷ್ಟು ಅಮೌಂಟ್ ಅನ್ನ ನಾವಿಲ್ಲಿ ಕೊಡ್ತಾ ಇದೀವಿ ಎಷ್ಟು ಅಮೌಂಟ್ ಇಲ್ಲಿ ಬ್ಯಾಲೆನ್ಸ್ ಇದೆ ಈ ರೀತಿಯಾದ ನರೇಷನ್ ನೀವು ಇಲ್ಲಿ ಬರಿಬೇಕಾಗುತ್ತೆ ನಂತರ ಎಂಟ್ರಿಯನ್ನ ಮಾಡಬೇಕಾಗುತ್ತೆ ಇನ್ನೊಂದು ಪೇಮೆಂಟ್ ವೋಚರ್ ಎಂಟ್ರಿ ಮಾಡೋಣ ಅಕೌಂಟ್ ಕೆನರಾ ಬ್ಯಾಂಕ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಿ ನಮ್ಮ ಬ್ಯಾಂಕ್ ಅಲ್ಲಿ ಈಗ ಟೂ ಲ್ಯಾಕ್ ಏಟ್ ತೌಸಂಡ್ ರುಪೀಸ್ ಅಷ್ಟೇ ಬ್ಯಾಲೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ನಂತರ ಯಾರಿಗೆ ನಾವು ಪೇಮೆಂಟ್ ಅನ್ನ ಕೊಡಬೇಕಾಗಿದೆ ಆ ಕಂಪನಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ ನೀವು ಇಲ್ಲಿ ನೋಡಬಹುದು ಟೂ ಲ್ಯಾಕ್ ರುಪೀಸ್ ನಮ್ಮ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇದೆ ಆದ್ರೆ ನಾವು ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ರುಪೀಸ್ ಅನ್ನ ಕೊಡಬೇಕಾಗಿದೆ ನಾನು ಫುಲ್ ಅಮೌಂಟ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ರುಪೀಸ್ ನಂತರ ಎಂಟರ್ ನಂತರ ಅಗೇನ್ಸ್ಟ್ ರೆಫರೆನ್ಸ್ ಆಪ್ಷನ್ ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಇನ್ವಾಯ್ಸ್ ಡೀಟೇಲ್ಸ್ ಇಲ್ಲಿ ಬಂದಿದೆ ನೀವು ನೋಡಬಹುದು ನಾವು ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಅನ್ನ ಅವರಿಗೆ ಕೊಡಬೇಕಾಗಿದೆ ಇಲ್ಲಿ ತೋರಿಸುತ್ತೆ ನೀವು ನೋಡ್ಕೋಬಹುದು ನಂತರ ಎಂಟರ್ ಎಂಟರ್ ನೀವು ಇಲ್ಲಿ ನೋಡಬಹುದು ಕೆನರಾ ಬ್ಯಾಂಕ್ ನಮ್ಮ ಬ್ಯಾಂಕ್ ಅಮೌಂಟ್ ಈಗ ರೆಡ್ ಕಲರ್ ಅಲ್ಲಿ ನಮಗೆ ತೋರಿಸ್ತಾ ಇದೆ ಫೋರ್ ಲ್ಯಾಕ್ಸ್ ಸೆವೆಂಟಿ ಟೂ ಥೌಸಂಡ್ ರುಪೀಸ್ ಕ್ರೆಡಿಟ್ ಇಲ್ಲಿ ನೀವು ನೋಡಬಹುದು ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದೆ ಫೆನ್ ಕಂಪ್ಯೂಟರ್ ನಾವು ಯಾರಿಗೆ ಪೇಮೆಂಟ್ ಅನ್ನ ಕೊಡಬೇಕು ಅವರ ಅಕೌಂಟ್ ಅಲ್ಲಿ ಝೀರೋ ರುಪೀಸ್ ತೋರಿಸ್ತಾ ಇದೆ ಅಂದ್ರೆ ನಾವು ಅವರಿಗೆ ಎಲ್ಲಾ ಪೇಮೆಂಟ್ ಅನ್ನ ಕೊಟ್ಟಿದೀವಿ ಆದರೆ ನಮ್ಮ ಬ್ಯಾಂಕ್ ಅಲ್ಲಿ ಫೋರ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ರುಪೀಸ್ ತೋರಿಸ್ತಾ ಇದೆ ನೀವೆಲ್ಲಿ ನೋಡಬಹುದು ನಮ್ಮ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಲ್ಲ ಅಂದಾಗ ನಾವು ಬೇರೆ ಪೇಮೆಂಟ್ ಅನ್ನ ಕೊಟ್ಟಾಗ ಈ ರೀತಿಯಾಗಿ ರೆಡ್ ಕಲರ್ ಅಲ್ಲಿ ಅಮೌಂಟ್ ನಮಗೆ ತೋರಿಸುತ್ತೆ ನೀವು ನೋಡಬಹುದು ಪ್ರತಿ ಕಂಪನಿಯಲ್ಲಿ ನಾವು ಬಿಸ್ನೆಸ್ ಅನ್ನ ನೋಡ್ತಾ ಹೋದಾಗ ಯಾವ ಬ್ಯಾಂಕ್ ಅಲ್ಲಿ ಕಂಪನಿಯ ಅಕೌಂಟ್ ಇರುತ್ತೆ ಕಂಪನಿಯ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಿರುತ್ತೆ ಆ ಟ್ರಾನ್ಸಾಕ್ಷನ್ ಮೇಲೆ ಅಥವಾ ಆ ಪ್ರಾಫಿಟ್ ಮೇಲೆ ಬ್ಯಾಂಕ್ ಅಲ್ಲಿ ಓಡಿ ಅಂತೇಳಿ ಕೊಡ್ತಾರೆ ಓವರ್ ಡ್ರಾಫ್ಟ್ ಕೆಲವು ಕಂಪನಿಗಳಿಗೆ ಟೆನ್ ಲ್ಯಾಕ್ ಇರಬಹುದು ತರ್ಟಿ ಲ್ಯಾಕ್ ಫೋರ್ಟಿ ಲ್ಯಾಕ್ ಫಿಫ್ಟಿ ಲ್ಯಾಕ್ ಒನ್ ಕ್ರೋರ್ ಈ ರೀತಿಯಾಗಿ ನಮ್ಮ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಬ್ಯಾಂಕ್ ಅವರು ನಮಗೆ ಎಷ್ಟು ಓಡಿಯನ್ನ ಕೊಡ್ತಾರೆ ಅಂತ ಈ ರೀತಿಯಾಗಿ ಸಹ ನಾವು ನಮ್ಮ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಲ್ಲ ಅಂದ್ರೂ ಸಹ ನಾವು ಬೇರೆಯವ್ರಿಗೆ ಪೇಮೆಂಟ್ ಅನ್ನ ಕೊಡಬಹುದು ನಾವು ನೆಕ್ಸ್ಟ್ ಯಾವುದೇ ಪೇಮೆಂಟ್ ಅನ್ನ ರಿಸೀವ್ ಮಾಡಿದಾಗ ಆ ಅಮೌಂಟ್ ಅನ್ನ ಅಲ್ಲಿ ಕಟ್ ಮಾಡ್ಕೊಳ್ತಾರೆ ವಿತ್ ಇಂಟ್ರೆಸ್ಟ್ ಈ ರೀತಿಯಾಗಿ ಕಂಪನಿಯ ಬಿಸ್ನೆಸ್ ನಡೆಯುತ್ತೆ ನಂತರ ಎಂಟರ್ ಚೆಕ್ ಡೀಟೇಲ್ಸ್ ಚೆಕ್ ನಂಬರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಎಂಟರ್ ನರೇಶನ್ ನಾವಿಲ್ಲಿ ಬರಿಬಹುದು ನಮ್ಮ ಚೆಕ್ ನಂಬರ್ ಯಾವ ಬ್ಯಾಂಕ್ ಇಂದ ಚೆಕ್ ಕೊಟ್ಟಿದ್ದೀವಿ ಯಾವ ಗೆ ಕೊಟ್ಟಿದೀವಿ ಈ ರೀತಿಯಾದ ಡೀಟೇಲ್ಸ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ ನಂತರ ಎಂಟರ್ ಎಕ್ಸೆಪ್ಟ್ ಎಸ್ಕೇಪ್ ಮಾಡೋಣ ಡೇ ಬುಕ್ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಪೇಮೆಂಟ್ ಎರಡು ಎಂಟ್ರಿ ಇಲ್ಲಿ ಬಂದಿದೆ ರೆಸಿಪ್ಟ್ ಎರಡು ಎಂಟ್ರಿ ಇಲ್ಲಿ ಬಂದಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ರೆಸಿಪ್ಟ್ ಎಂಟ್ರಿಯನ್ನ ಮಾಡಿದ್ವಿ ಇವತ್ತು ನಾವು ಪೇಮೆಂಟ್ ಎಂಟ್ರಿಯನ್ನ ಮಾಡಿದ್ದೀವಿ ನೀವು ಇಲ್ಲಿ ನೋಡಬಹುದು ಫೈವ್ ಲ್ಯಾಕ್ ನಾವಿಲ್ಲಿ ಒಂದು ಪೇಮೆಂಟ್ ಓಚರ್ ಅನ್ನ ಎಂಟ್ರಿ ಮಾಡಿದ್ದೀವಿ ನಂತರ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ರುಪೀಸ್ ಪೇಮೆಂಟ್ ಓಚರ್ ಎಂಟ್ರಿಯನ್ನ ಇನ್ನೊಂದು ನಾವಿಲ್ಲಿ ಮಾಡಿದ್ದೀವಿ ಸೆಲೆಕ್ಟ್ ಮಾಡೋಣ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಈ ಓಚರ್ ಅನ್ನ ನೀವು ಇಲ್ಲಿ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂದಾಗ ನೀವು ಇಲ್ಲಿಂದ ಚೇಂಜಸ್ ಮಾಡಬಹುದು ನಂತರ ಎಸ್ಕೇಪ್ ಈ ರೀತಿಯಾಗಿ ನಾವು ಯಾವುದೇ ಕಂಪನಿಗೆ ಪೇಮೆಂಟ್ ಅನ್ನ ಕೊಟ್ಟಾಗ ಪೇಮೆಂಟ್ ಓಚರ್ ಎಂಟ್ರಿಯನ್ನ ನಾವಿಲ್ಲಿ ಇಲ್ಲಿ ಮಾಡಬೇಕಾಗುತ್ತೆ